ಇನ್ನು ಬಿ ವೈ ರಾಘವೇಂದ್ರಗೆ ಠೇವಣಿ ಹಣ ನೀಡಿದ್ದಾರೆ ಅಭಿಮಾನಿಗಳು. ಠೇವಣಿಯ ಹಣ ನೀಡಿ ನಿಮ್ಮೊಂದಿಗೆ ನಾವಿದ್ದೀವಿ ಅಂತ ನೈತಿಕ ಬೆಂಬಲ ಕೊಟ್ಟಿದ್ದಾರೆ. ನೀವು ನೀಡಿರುವಂಥ ಠೇವಣಿ ಹಣ ಮತ್ತು ಪ್ರೀತಿಗೆ ಬೆಲೆ ಕಟ್ಟೋದಕ್ಕಾಗೋದಿಲ್ಲ ಅಂತ ಪ್ರಚಾರದ ಅಖಾಡದಲ್ಲಿ ಡಿ ಸಿ ಎಂ ಡಿ ಕೆ ಶಿ ವಿರುದ್ಧ ರಾಘವೇಂದ್ರ ಇದೇ ಸಂದರ್ಭದಲ್ಲಿ ಕಿಡಿಕಾರಿದ್ದಾರೆ. ಹಕ್ಕುಪತ್ರ ಸಿಗದಿರುವುದಕ್ಕೆ ಬಿಜೆಪಿ ಕಾರಣ ಅಂತ ಡಿ ಕೆ ಶಿ ಆರೋಪ ಮಾಡಿದರು. ಎಂ ಪಿ ಎಂ ಕಾರ್ಖಾನೆಗೆ ಕೊನೆ ಮೊಳೆ ಹೊಡೆದಿದ್ದು ಕಾಂಗ್ರೆಸ್ ಸರ್ಕಾರ. ನನ್ನ ಕಡೆಗೆ ಒಂದು ಬೆರಳು ತೋರಿಸಿದ್ರೆ ಅವರತ್ತ ನಾಲ್ಕು ಬೆರಳು ತೋರುತ್ತೆ ಅಂತ ಹೇಳಿದ್ದಾರೆ. ಎಲ್ಲ ರೈತರುಗಳು ತಾವೆಲ್ಲರೂ ಕೂಡ ಸೇರಿ ಇಂಥ ಬರಗಾಲದಲ್ಲೂ ಕೂಡ ತಮ್ಮ ಶ್ರಮದ ಒಂದು ಮುಷ್ಟಿಯನ್ನ ಸೇರಿಸಿ ನಾಡಿದ್ದು ನಾಮಪತ್ರ ಸಲ್ಲಿಸಲಿಕ್ಕೆ ಬೇಕಾದಂತ ಹಣದ ಸಹಕಾರವನ್ನ ತಾವೆಲ್ಲರೂ ಕೂಡ ಕೊಡ್ತಾ ಇದ್ದೀರಿ. ನಮ್ಮ ಕುಟುಂಬದ ಪರವಾಗಿ, ನಮ್ಮ ಪಕ್ಷದ ಪರವಾಗಿ ಇಲ್ಲಿ ಹಣದ ಮೊತ್ತ ಎಷ್ಟು ಅಂತ ಬೆಲೆ ಕಟ್ಟಕ್ಕಾಗಲ್ಲ. ನೀವು ಕೊಡ್ತಿರುವಂತ ಮೊತ್ತದ ಒಂದು ಹಿಂದಿರುವಂತಹ ಭಾವನೆ, ಆ ಭಾವನೆಯನ್ನ ಅರ್ಥ ಮಾಡ್ಕೊಳ್ಳುವಂತ ಪ್ರಾಮಾಣಿಕ ಪ್ರಯತ್ನ ಮಾಡಿದ್ದೀನಿ. ನಿಮ್ಮ ಪ್ರೀತಿ ವಿಶ್ವಾಸವನ್ನು ಉಳಿಸ್ಕೊಂಡು ಹೋಗ್ಲಿಕ್ಕೆ ಬೆಲೆ ಕಟ್ಟಲಿಕ್ಕೆ ಆಗಲ್ಲ. ಇವತ್ತು ನಮ್ಮ ತೀರ್ಥಹಳ್ಳಿ ಕ್ಷೇತ್ರದಲ್ಲಿ ಚುನಾವಣಾ ಪ್ರಚಾರವನ್ನು ಇಟ್ಕೊಂಡು, ಅದೇ ರೀತಿ ಸಂಜೆ ನಮ್ಮ ಭದ್ರಾವತಿ ಕ್ಷೇತ್ರದಲ್ಲಿ ಪ್ರವಾಸಗಳು ಈಗಾಗಲೇ ಜೋಡಣೆ ಆಗಿದೆ. ವಾತಾವರಣ ದಿನದಿಂದ ದಿನಕ್ಕೆ ಒಂದು ಒಳ್ಳೆ ರೀತಿ ಅಂತ ಒಂದು ಸ್ಪಂದನೆ ಜನರಿಂದ ಸಿಗ್ತಾ ಇದೆ. ನಿನ್ನೆ ಶಿವಮೊಗ್ಗ ನಗರದಲ್ಲೂ ಕೂಡ ಒಂದು 12 ವಾರ್ಡ್ಗಳಲ್ಲಿ ಪ್ರವಾಸಗಳನ್ನು ಮಾಡುವಂಥ ಪ್ರಯತ್ನವನ್ನು ಮಾಡಿದೆ ನಾನು ನಮ್ಮ ಚನ್ನಬಸಪ್ಪನವರು. ತುಂಬ ಒಳ್ಳೆ ರೀತಿಯಿಂದ ಸ್ಪಂದನೆ ಸಿಗ್ತಾ ಇದೆ. ಯಾವಾಗಲೂ ಕೂಡ ಸಹಜವಾಗಿ ಚುನಾವಣೆಯ ನಾಮಪತ್ರವನ್ನು ಸಲ್ಲಿಸೋಕ್ಕಿಂತ ಹಿಂದಿನ ದಿನ, ಅಂದರೆ ನಾನು ನಾಡಿದ್ದು ಆ್ಯಕ್ಚುಲಿ 18 ತಾರೀಕು ನಾಮಪತ್ರವನ್ನು ಸಲ್ಲಿಸ್ತಾ ಇದ್ದೀನಿ. ಬೆಳಗ್ಗೆ ರಾಯರ ಮಠಕ್ಕೆ ಹೋಗಿ ತದನಂತರ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ